ಫಸ್ಟು 1ನೇ ತಾರೀಕು ಮಿಸ್ ಮಾಡಿದ್ದಕ್ಕೆ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಕಡೆಯಿಂದ ಸಾರಿ, ನಾವು ರಿಯಲಿ ಬರಬೇಕು ಅಂತಿದ್ವಿ, ಆಗಲಿಲ್ಲ, ಟೆಕ್ನಿಕಲ್ ರೀಸನ್. ಆಮೇಲೆ ಇವತ್ತು ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಸೊ ಟೆಕ್ನಿಕಲಿ ವಿ ಹ್ಯಾವ್ ಟು ಬಿ ಪಕ್ಕ, ಓಕೆ, ಪಕ್ಕ. ಅದರ್ ಲ್ಯಾಂಗ್ವೇಜ್ ಕಾಂಪಿಟೇಷನ್ ಇದೆ. ನಮ್ಮಲ್ಲೇ ತುಂಬ ಒಳ್ಳೆ ಸಿನಿಮಾಗಳು ಮಾಡ್ತಾಯಿದ್ದಾರೆ, ಯಂಗ್ಸ್ಟರ್ಸ್ ಬಂದಿದ್ದಾರೆ, ಅವ್ರು ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿದ್ದಾರೆ. ಸೊ ನಮಗೂ ಇಟ್ಟು ಒಂದು ಒಳ್ಳೆ ಸಿನಿಮಾ 42 ವರ್ಷ ಆದಮೇಲೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಜೊತೆ ಸಿನಿಮಾ ಮಾಡಬೇಕಾದ್ರೆ ನಾವು ಒಂದು ಒಳ್ಳೆ ಉತ್ತಮ ಸಿನಿಮಾ ಕೊಡಬೇಕು. ಯಾರು ಸಿನಿಮಾ ನೋಡಿ ಏನೇ ಈ ಥರ ತೆಗೆದಿದ್ದಾರೆ, ಏನಪ್ಪ ತೆಗೆದ್ರು ಅನ್ನೋ ಒಂದು ಇರಲಿ ಅಂದ್ಬಿಟ್ಟು, ಅದಕ್ಕೋಸ್ಕರ ಇವನ್ ಅದಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಸರ್. ನಮ್ಗೆ ಅವಾಗ ಹೇಳಿದ್ರು 1ನೇ ತಾರೀಕು ಬಿಟ್ಟರೆ ನೆಕ್ಸ್ಟ್ ಡೇ ಅದು ಅಂದಾಗ ಅವಾಗ ಹೇಳಿದ್ರು 15ನೇ ತಾರೀಕು ಜನ್ಮ ಜೋಡಿ ಇದೆ. ಸೊ ಅದಕ್ಕೆ ಒಂದು ಒಳ್ಳೆ ಡೇಟ್, ಇನ್ನೊಂದು ಡೇಟ್ ಇದೆಲ್ಲ ಅಂದ್ಬಿಟ್ಟು ಇದನ್ನು ಥಾಟ್ ವಿಲ್ ಕಮ್ ಆನ್ 15. ಥಿಯೇಟರ್ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ನಾನು ಐ ಶುಡ್ ಥ್ಯಾಂಕ್ ಜಯಣ್ಣ ಆ್ಯಂಡ್ ಜಯಣ್ಣ ಅವರು, ಬೊಗಣ್ಣ ಅವರು, ಆಮೇಲೆ ನಮ್ಮ ಕಾರ್ತಿಕ್ಯ. ಯಾಕಂದರೆ ಇವತ್ತೊಂದು ಮೋರ್ ದೆನ್ ಆಲ್ಮೋಸ್ಟ್ 300+ ಥಿಯೇಟರ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಕಡೆ ಚೆನ್ನಾಗಿ ಬಂದಿದೆ, ಎಲ್ಲರೂ ಹೋಗಿದೆ. ಬೆಂಗಳೂರು ಎಂಟೈರ್ ಕರ್ನಾಟಕ 300+ ಥಿಯೇಟರ್ಸು, ಪ್ಲಸ್ ಆಚೆ ಕಡೆ ಒಂದು ಮಿನಿಮಮ್ 50ರಿಂದ ಒಂದು 75 ಥಿಯೇಟರ್ ಆಗುತ್ತೆ. ಸೊ ರೀಸೆಂಟ್ ಓವರ್ಸೀಸು ಮಿಕ್ಕಿದ ಸಿನಿಮಾ ಥರ ನಾನು ಅಟ್ ಎ ಟೈಮ್ ಮಾಡ್ತಾ ಇಲ್ಲ. 21ಕ್ಕೆ ಗಲ್ಫಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ, 28ರಲ್ಲಿ 29 ಅಮೇರಿಕಾ ರಿಲೀಸ್ ಆಗುತ್ತೆ, ಅಲ್ಲಿಂದ ವಿ ವಿಲ್ ಗೋ 1 by 1. ನಿಜವಲ್ಲೂ ಅದು ಪರ್ಸ್ನಲಾಗೆ ಐ ವಾಂಟ್ ಟು ಸೇ ಸಾರಿ ಟು ಎವ್ರಿಬಡಿ. ಯಾಕಂದರೆ ನಾನು ಎಷ್ಟೊಂದು ಚಿಕ್ಕ ಸಿನಿಮಾಗಳು ಮಾಡಿದ್ದೀವಿ, ಚಿಕ್ಕ ಸಿನಿಮಾ ಮಾಡಿದಾಗ ನಮಗೆ ನಾವು ಪ್ಲ್ಯಾನ್ ಮಾಡ್ತೀವಿ ದೊಡ್ಡ ಹೀರೋ ಸಿನಿಮಾ ಬಂದಾಗ ನಾವು ಒಂದು 2 ವಾರ ಬಿಟ್ಟು ಬರೋಣ, ನಮಗೂ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು. ಬಟ್ ನಿಜವಾಗಲೂ ನಾನು ಈ 1ನೇ ತಾರೀಕು ಯಾವುದೋ ಒಂದು ಕಮರ್ಷಿಯಲ್ ಆ್ಯಂಗಲಿಂದ ನಾವು ಡಿಲೇ ಮಾಡಲಿಲ್ಲ. ಇಟ್ ವಾಸ್ ಎ ಜೆನ್ಯೂನ್, ವೆರಿ ಜೆನ್ಯೂನ್ ಪ್ರಾಬ್ಲಮ್ ಫಾರ್ ಎ ಪ್ರೊಡ್ಯೂಸರ್. ಟೆಕ್ನಿಕಲಿ ರೆಡಿ ಆಗಲಿಲ್ಲ, ಸೆನ್ಸರಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ವಿ ಹ್ಯಾಡ್ ಯೂಸ್ ಅನಿಮಲ್. ಬಟ್ ಆಸ್ ಎ ಪ್ರೊಡ್ಯೂಸರ್ ಆಫ್ 52 ಸಿನಿಮಾ ಕಂಪ್ನಿ ತೆಗೆದಿರೋ ಕಂಪ್ನಿ ನಾವು ಇದನ್ನು ಹೇಳಬಾರ್ದು, ಯಾಕಂದರೆ ನಮಗೊಂದು ಜವಾಬ್ದಾರಿ ಇರುತ್ತೆ ಈ ಡೇಟು ಈ ಡೇಟ್ ಬರಬೇಕು ಅಂದ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ಈ ಸಲ ತಪ್ಪು ಆಗೋಯ್ತು, ಅದು ಇಟ್ಸ್ ಎ ಪರ್ಸ್ನಲ್ ಮಿಸ್ಟೇಕ್. ನಾನು ಪರ್ಸ್ನಲಾಗಿ ಐ ವಿಲ್ ಸೇ ಐ ಆಮ್ ಸಾರಿ. ಅದಕ್ಕೋಸ್ಕರ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಮ್ಮಿಂದ ಏನೇ ತೊಂದರೆ ಆಗಿದ್ದು ನಮಗೆ ಕ್ಷಮಿಸಿ. ನೆಕ್ಸ್ಟ್ ಟೈಮಿಂದ ನಾನು ಡೇಟ್ ಅನೌನ್ಸ್ ಮಾಡೋಕ್ಕೆ ಮುಂಚೆ 10 ಸಲ ಯೋಚನೆ ಮಾಡಿ ಡೇಟ್ ಅನೌನ್ಸ್ ಮಾಡಿದೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.